ನಮಸ್ಕಾರ ರೀ ಇವತ್ತಿನ ವಿಡಿಯೋದಾಗ ನಾನು ಒಂದು ಹೊಸ ವಿಷಯ ಜೊತೆಗೆ ಬಂದಿದ್ದೀನಿ ಯಾವುದಪ್ಪ ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಒಂದು ಮಹಿಳೆಯವರಿಗೆ ಜಸ್ಟೇಶ್ನಲ್ ಡಯಾಬಿಟೀಸ್ ಜೆಸ್ಟೇಷ್ನಲ್ ಡಯಾಬಿಟೀಸ್ ಅಂದ್ರೆ ಏನಪ್ಪ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ನಾಗ ಮಹಿಳೆಯವ್ರಿಗೆ ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ಏನಾಗುತ್ತೆ ನೋಡಿರಿ ಅವು ಯಾವ ಯಾವ ರಿಸ್ಕ್ ಫ್ಯಾಕ್ಟರ್ ಸಂಬಂಧ ಅನ್ನೋದು ಈ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನ ಮಿಸ್ ಮಾಡಿದೆ ನೋಡಿ ಸೊ ಫಸ್ಟ್ ಫ್ಯಾಕ್ಟ್ರಿ ಏನಪ್ಪ ಅಂದ್ರೆ ಏಜ್ ಯಾವ ಮಹಿಳೆ ಇಪ್ಪತ್ತೈದು ವಯಸ್ಕಿನ ದೊಡ್ಡವರಾದ್ರಿ ಅವ್ರಿಗೆ ಜಸ್ಟೇಷನ ಡಯಾಬಿಟೀಸ್ ಆಗೋ ಸಾಧ್ಯತೆ ಏನಾಗುತ್ತೆ ಬಹಳ ಜಾಸ್ತಿ ಆಗ್ತೈತಿ ನೆಕ್ಸ್ಟ್ ಫ್ಯಾಕ್ಟ್ರ್ ಏನಂದ್ರಿ ಫ್ಯಾಮಿಲಿ ಮತ್ತು ಪರ್ಸ್ನಲ್ ಹಿಸ್ಟ್ರಿ ಯಾವ ಮಹಿಳೆ ಮೊದಲೇ ಪ್ರೀ ಡಯಾಬಿಟಿಕ್ ಕದಳ ಇಲ್ಲ ಅವ್ರ ಮನೆಯಾಗ ಯಾರಿಗಾದರೂ ಅವ್ರ ತಂದೆ ತಾಯಿ ಆಗಿರ್ಬೋದು ತಮ್ಮ ಆಗಿರ್ಬೋದು ಇಲ್ಲ ಯಾವ್ದಾರ ಕಝನ್ಸಿಗೆ ಆಗಿರ್ಬೋದು ಆಲ್ರೆಡಿ ಟೈಪ್ ಟು ಡಯಾಬಿಟೀಸ್ ಇದೆ ಅಂದರೆ ಅವ್ರಿಗೆ ಕೂಡ ಜಸ್ಟೇಷನಲ್ ಡಯಾಬಿಟೀಸ್ ಆಗೋ ಸಾಧ್ಯತೆ ಜಾಸ್ತಿ ಇನ್ನೊಂದು ಏನಪ್ಪ ಅಂದರೆ ಯಾವ ಮಹಿಳಾ ಆಲ್ರೆಡಿ ಅವ್ರದ್ದಿದ್ರು ಸೆಕೆಂಡ್ ಪ್ರೆಗ್ನೆನ್ಸಿ ಅಂತ ತಿಳ್ಕೊರಿ ಫಸ್ಟ್ ಪ್ರೆಗ್ನೆನ್ಸಿ ಟೈಮ್ನಾಗೂ ಜಸ್ಟೇಷ್ನಲ್ ಡಯಾಬಿಟೀಸ್ ಆಗಿತ್ತು ಸೊ ಈ ಟೈಮ್ನ ಅವ್ರಿಗೆ ಆಗೋ ಸಾಧ್ಯತೆ ಬಹಳ ಜಾಸ್ತಿ ಆಗೈತಿ ಇಲ್ಲ ಅಂದ್ರೆ ಮಹಿಳೆ ಯಾರು ಡಿಲಿವ್ರಿ ಕುಂತಾರೆ ಈ ಟೈಮು ಅವರು ಡಿಲಿವ್ರಿ ಕೊಟ್ಟು ಆದಮೇಲೆ ಆ ಮಗು ಏನೈತಿ ರೀ ವೇಟ್ ನಾಲ್ಕು ಕಿಲೋ ಇಲ್ಲ ನಾಲ್ಕು ಕೆ ಜಿಗಿನ್ನ ಜಾಸ್ತಿ ಬಂತಂದ್ರೆ ಆ ಟೈಮ್ನಾಗೆ ಕೂಡ ಆ ಮಹಿಳೆಗೆ ಜಸ್ಟೇಷನಲ್ ಡೈಬಿಟೀಸ್ ಆಗೋ ಸಾಧ್ಯತೆ ಜಾಸ್ತಿ ಆಗ್ತೈತಿ ಕೆಲವೊಂದು ಸಂದರ್ಭದಲ್ಲಿ ಅನ್ಎಕ್ಸ್ಪ್ಲೇನ್ ಸ್ಟಿಲ್ ಬರ್ ಸ್ಟಿಲ್ ಸ್ಟಿಲ್ ಏನ್ರಿ ತಾಯಿ ಗರ್ಭಕೋಶದಾಗ ಆ ಪಾಪು ಸಾಯೋದು ಇಲ್ಲ ಡಿಲಿವರಿ ಮಾಡಿಸ್ಕೊಳೋ ಟೈಮ್ನಾಗ ಆ ಪ್ರೊಸೀಜರ್ ಏನಿರ್ತೈತಿ ಆವಾಗ ಅದು ಪಾಪು ಏನಾರ ಸತ್ತಂದ್ರೆ ಆ ಟೈಮ್ನಾಗ ಕೂಡ ಮಹಿಳೆಗೆ ಜಸ್ಟೇಷನಲ್ ಡಯಾಬಿಟೀಸ್ ಆಗೋ ಸಾಧ್ಯತೆ ಜಾಸ್ತಿ ಆಗ್ತೈತಿ ಈ ನೆಕ್ಸ್ಟ್ ಫ್ಯಾಕ್ಟ್ರಿ ಏನಪ್ಪಾ ಅಂದ್ರೆ ವೆಯ್ಟ್ ಅಂದ್ರೆ ತೂಕ ಯಾವ ಮಹಿಳೆ ಓವರ್ ವೇಟ್ ರೀ ಪ್ರೆಗ್ನೆನ್ಸಿಗಿಂತ ಮುಂಚೆನ ಅಂದ್ರೆ ವೇಟ್ ಬಹಳ ಜಾಸ್ತಿ ಇರ್ತೈತಿ ಓವರ್ ವೇಟ್ ಆಗಿಬಿಟ್ಟಿರ್ತಾಳೆ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆನ ಸೊ ಅಂಥ ಮಹಿಳೆಯವ್ರಿಗೆ ಕೂಡ ಜಸ್ಟೇಶ್ನಲ್ ಡಯಾಬಿಟೀಸ್ ಆಗೋ ಸಾಧ್ಯತೆ ಏನಾಗುತ್ತಪ್ಪ ಅಂದ್ರೆ ಬಹಳ ಜಾಸ್ತಿ ಆಗ್ತೈತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ರೇಸ್ ಆರ್ ಎಥನಿಸಿಟಿ ಅಂದ್ರೆ ನಾವು ಕಲರು ಮತ್ತು ನಾವು ಯಾವ ಚೇತರ್ನಾಗ ಇರ್ತೀವಿ ಅದ್ರ ಪ್ರಕಾರನೇ ಇದು ಒಮ್ಮೊಮ್ಮೆ ಆಗ್ತೈತಿ ಆದ್ರಿಂದ ಅಷ್ಟು ಕನ್ಫರ್ಮ್ ಇಲ್ಲರಿ ಅಂದರೂ ಕೆಲವೊಂದು ರಿಸರ್ಚ್ ಪ್ರಕಾರ ಯಾವ ಅವರು ಬ್ಲ್ಯಾಕ್ ಅದಾರ ಎಲ್ಲ ಹಿಸ್ಪ್ಯಾನಿಕ್ ಅಮೇರಿಕನ್ ಅದಾರ ಅಮೇರಿಕನ್ ಇಂಡಿಯನ್ ಅದಾರ ಏಷ್ಯನ್ ಅಮೇರಿಕನ್ ಅದಾರ ಅವ್ರಿಗೆ ಜಸ್ಟೇಷನಲ್ ಡಯಾಬಿಟಿ ಆಗೋ ಸಾಧ್ಯತೆ ಜಾಸ್ತಿ ಆಗ್ತೈತಿ ಸೊ ಅನ್ಕೊಂತೀನಿ ಈ ವಿಡಿಯೋದಾಗ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತಾವೆ ಜಸ್ಟ್ರೇಷನಲ್ ಡಯಾಬಿಟೀಸಿಗೆ ನಾ ಏನಿದ್ರೆ ತಿಳಿಸಿನಿ ನಿಮ್ಮೆಲ್ಲರಿಗೆ ಚೆಂದ ಅರ್ಥ ಆಗಿರಬೇಕು ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ವೀಡಿಯೋಸ್ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಆದಷ್ಟು ಲೈಕ್ ಮತ್ತು ಆದಷ್ಟು ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋಲಿ ಒಂದು ಹೊಸ ವಿಷಯ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಧನ್ಯವಾದಗಳು